ಓಕೆ ಮಕ್ಕಳ ಈಗ ನೀವು ಒಂದು ಸ್ತಂಭ ನಕ್ಷೆ ಏನ ಹಾಕಿದ್ರಿ ಅಲ್ವಾ ಯಾವುದರ ಕುರಿತಾದ ಸ್ತಂಭ ನಕ್ಷೆ ಇದು ಓಕೆ ವೆರಿ ಗುಡ್ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮತ್ರ ಕಲಿಕಾ ಚೈತ್ರಕ್ಕೆ ಪುಸ್ತಕದಲ್ಲಿ ಕೆಲವು ಪ್ರಶ್ನೆಗಳಿದೆ ಅಲ್ವಾ ಓಕೆ ಆ ಪ್ರಶ್ನೆಗಳನ್ನು ಕೇಳ್ತಾ ಉತ್ತರ ಮಾಡೋಣವಾ ಹೇಳಿ ನೋಡೋಣ ಹೇಗೆ 41 ಲೀಟರ್ ಹೆಂಗಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಹಾಲು ಹಾಕಿದ್ರೆ ಹೇಳಿ ನೋಡೋಣ हालो लीटर आयत वेरी गुड अलग हाल प्रमाण आ डेरी संग्रह आगते नेक्स्ट प्रश्न ऐन नो नक्षे नो यार हालाको ಹೇಗೆ ಹೇಳ್ತೀರಿ ಮುಜಾಮಿಲ್ ಜಾಹಿಂದ ಓಕೆ ಎಲ್ಲ ಸ್ತಂಭಗಳಿಗೆ ಹೋಲಿಕೆ ಮಾಡಿದ್ರೆ ಆ ಮುಜಾಮಿಲ್ ಹತ್ರ ಇರತಕ್ಕಂತ ಸ್ತಂಭ ತುಂಬಾ ದೊಡ್ಡದಾಗಿದೆ ಹಾಗಾಗಿ ಅವರ ಆಗತಕ್ಕಂತ ಹಾಲಿನ ಪ್ರಮಾಣ ಹೆಚ್ಚು ಓಕೆ ನೆಕ್ಸ್ಟ್ ಪ್ರಶ್ನೆ ಗುಡ್ ಯಾರು ಆಗ್ತಾರೆ ಗುಡ್ ಆಮೇಲೆ ಹೋಲಿಕೆ ಮಾಡಿ ತೋರಿಸಿ ಎಲ್ಲಿದ್ದಾರೆ ಮುಜಾಮಿಲ್ ಮತ್ತು ಪಂಪ ಗುಡ್ ಅರಿಬ್ರಲ್ಲಿ ಯಾರು ಹೆಚ್ಚು ಹಾಲಾಕ್ತಾರೆ ಅರಿಬ್ರಲ್ಲಿ ಕಡಿಮೆ ಯಾರು ಹಂಗ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಗುಡ್ ನೆಕ್ಸ್ಟ್ ಪ್ರಶ್ನೆ ತೋರಿಸಿ ಎಲ್ಲಿದೆ ಶ್ರೀಧರ್ ಮತ್ತು ರೀಟಾ ಹಾಲು ಹಾಕಿದ ಪ್ರಮಾಣ ಅರಿಬ್ರು ಒಂದೇ ಸಮಾನದಲ್ಲಿ ಹಾಕಿದಾರ ಇಬ್ಬರು ಎಷ್ಟು ಹಾಲನ್ನು ಹಾಕಿದ್ದಾರೆ ಓಕೆ ಅವರಿಬ್ಬರು ಸೇರಿ ಒಟ್ಟಿಗೆ 14 ಲೀಟರ್ ಹಾಲನ್ನು ಡೈರಿಗೆ ಹಾಕಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಏನು ಅಷ್ಟೇನಾ ಪ್ರಶ್ನೆಗಳು ಗುಡ್ ಅಲ್ಲಿಗೆ ಸ್ತಂಭ ನಕ್ಷೆ ಅಂತಂದ್ರೆ ಏನು ಅದನ್ನ ಹೇಗೆ ಓದ್ಕೋಬೇಕು ಹೇಗೆ ಅರ್ಥ ಮಾಡ್ಕೋಬೇಕು ಸ್ತಂಭ ನಕ್ಷೆಯನ್ನು ನೋಡಿ ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಹೇಗೆ ಅಂತ ಗೊತ್ತಾಯ್ತಾ ಈಸಿ ಇದೆಯಾ ಓಕೆ ವೆರಿ ಗುಡ್